ಸ್ನೇಹಿತರೆ, ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ನಡ್ಕೊಳ್ತಾ ಇರುವಂತಹ ರೀತಿ ನೋಡಿದ್ರ 24/7 ಎಲ್ಲಾ ಚಾನೆಲ್ಗಳಲ್ಲೂ ದರ್ಶನ್ 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 ಸರಿ ಇಲ್ಲ, ದರ್ಶನ್ ನಡವಳಿಕೆ ಸರಿ ಇಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇರುವಂತದ್ದು, ಕೈಯಲ್ಲಿ ಸಿಗರೇಟ್ ಇಟ್ಕೊಳ್ತಾ ಇರೋದು ಸರಿ ಇಲ್ಲ, ದರ್ಶನ್ ಆಟಿಟ್ಯೂಡೇ ಸರಿ ಇಲ್ಲ, ಯಾಕೆ ಆ ವ್ಯಕ್ತಿಯ ಬಗ್ಗೆ ಈ 24/7 ಸುದ್ದಿಯನ್ನು ಪ್ರಸಾರ ಮಾಡ್ತೀರಿ? ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಏನು ಶಿಫ್ಟ್ ಮಾಡಬೇಕಾದ್ರೆ ಇರೋ ಕ್ಯಾಮ್ರಾಗಳನ್ನು ಹಿಡ್ಕೊಂಡು ಹಿಂದೆ ಓಡ್ತಿರಲ್ಲ, ಫಾಲೋ ಅಪ್ ಮಾಡ್ತಿರಲ್ಲ, ಫಾಲೋ ಮಾಡ್ತಿರಲ್ಲ, ಯಾಕೆ? ದರ್ಶನ್ ಕೈಗೆ ಕೋಳ ಹಾಕಿದ್ರ, ದರ್ಶನ್ಗೆ ಕಡ್ಗ ಹಾಕಿದ್ರ, ದರ್ಶನ್ ಕೂಲಿಂಗ್ ಗ್ಲಾಸ್ ಹಾಕಿದ್ರ, ದರ್ಶನ್ ಟಿ ಶರ್ಟ್ ಹಾಕಿದ್ರ, ಯಾಕಿವೆಲ್ಲಾನು? ಪತ್ರಕರ್ತರು ಮಾಧ್ಯಮಗಳು ಅಂದ್ರೆ ತನ್ನದೇ ಆದಂತಹ ವಿಶೇಷವಾದಂತಹ ಒಂದು ಗೌರವ ಇದೆ, ಆ ಗೌರವವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಲ್ಲ ನೀವು. ದರ್ಶನ್ ಒಬ್ಬ ಆರೋಪಿ, ಪರಪ್ಪನ ಅಗ್ರಹಾರದಲ್ಲಿ ಬಂಧಿಯಾಗಿದ್ರು, ವ್ಯವಸ್ಥೆ ಯಾವ ರೀತಿ ಇದೆ ಅದರ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ಅಲ್ಲಿ ರೌಡಿಗಳ ಜೊತೆ ಏನು ಕುತ್ಕೊಂಡು ಚರ್ಚೆ ಮಾಡ್ತಾ ಇರುವಂತಹ ವಿಚಾರವನ್ನ ದರ್ಶನ್ ಹೈಲೈಟ್ ಮಾಡ್ತಾ ಇದ್ದೀರಲ್ಲ, ಅವರನ್ನ ಅಷ್ಟು ಬಿಂದಾಸ್ ಆಗಿ ಕೂರಿಸ್ಕೊಳ್ಳೋದಕ್ಕೆ ಸ್ವತಂತ್ರ ಕೊಟ್ಟವರು ಯಾರು? ಕಾರ್ಯಾಂಗ ವ್ಯವಸ್ಥೆ ಅಲ್ವಾ? ಅಲ್ಲಿ ಯಾರೋ ಒಬ್ಬ ಫೋಟೋ ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾನೆ ಅಂತಂದ್ರೆ ಅದ್ರಿಗೆ ತಪ್ಪು ಯಾರದ್ದು? ಕಾರಾಗೃಹದ ಅಧಿಕಾರಿಗಳ ವರ್ಗದಲ್ವಾ? ಅಲ್ಲಿ ಒಬ್ಬ ಕೈದಿ ಕೈನಲ್ಲಿ ಮೊಬೈಲ್ ಸಿಗುತ್ತೆ, ಮೊಬೈಲ್ ಶೂಟ್ ಮಾಡ್ತಾನೆ, ಫೋಟೋ ಶೂಟ್ ಮಾಡ್ತಾನೆ, ಅದನ್ನ ಅವ್ರ ಮನೆಯವರಿಗೆ ಕಳಿಸ್ಕೊಡ್ತಾನೆ ಹೊರಗಡೆ ಅಂತಂದ್ರೆ ತಪ್ಪು ಯಾರದ್ದು? ಬಂದಿಯಾಗಿ ಜೈಲಲ್ಲಿ ಇರುವವನಿಗೆ ಒಂದು ಚೂರಾದ್ರೂ ಏನಾದ್ರೂ ಬೇರೆ ವ್ಯವಸ್ಥೆ ಸಿಗುತ್ತೆ ಅಂತಂದ್ರೆ ಬಳಸ್ಕೊಳ್ತಾನೆ, ಅದು ಮನುಷ್ಯನ ಸಹಜ ಗುಣ. ದರ್ಶನ್ಗೂ ಸಹ ಈ ಅವಕಾಶಗಳು ಸಿಕ್ಕಿದೆ, ಇದನ್ನ ಬಳಸ್ಕೊಳ್ಬಹುದು ಅಂದಾಗ ಬಳಸ್ಕೊಂಡಿರ್ತಾರೆ. ನೀವೇ ಸ್ಟಿಟ್ಟಿಲ್ಲ, ನಿಮ್ಮದೇ ಬಿಗಿ ಇಲ್ಲ ಅಂತ ಮೇಲೆ ಮತ್ತೊಬ್ಬರನ್ನ ನೀವು ಕಂಟ್ರೋಲ್ ಮಾಡಕ್ ಹೋಗ್ತಾ ಇದ್ದೀರಲ್ಲ. ಇದರ ಬಗ್ಗೆ ಯಾವ್ದಾದ್ರು ಮಾಧ್ಯಮಗಳು ಇವತ್ತಿನವರೆಗೂ ಆ ಜೈಲಲ್ಲಿ ನಡೀತಾ ಇರುವಂತಹ ತಪ್ಪುಗಳನ್ನ ಅವ್ಯವಹಾರಗಳನ್ನ ಅಲ್ಲಿ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾವತ್ತಾದ್ರೂ ಏನಾದ್ರೂ ಪ್ರಶ್ನೆ ಮಾಡಿದ್ದೀರಾ? ಆ ವ್ಯವಸ್ಥೆ ವಿರುದ್ಧ ಪ್ರಶ್ನೆ ಮಾಡಿದ್ದೀರಾ? ಖಂಡಿತ ಮಾಡೋದಿಲ್ಲ. ನಿಮ್ಗೆ ಬೇಕಾಗಿರೋದು ಏನು ಅಂತಂದ್ರೆ ಆ TRP ಬೆನ್ನೇರಿ ಓಡ್ತೀರಿ ಓಡ್ತೀರಿ ಓಡ್ತೀರಿ. ನಿಜಕ್ಕೂ ಆ ಪತ್ರಿಕೋದ್ಯಮಕ್ಕೆ ಇದ್ದಂತಹ ಗೌರವವನ್ನ ಸಂಪೂರ್ಣ ಹಾಳು ಮಾಡ್ತಾ ಇದ್ದೀರಿ, ನೀವು ಸಂಪೂರ್ಣ ಹಾಳು ಮಾಡ್ತಾ ಇದ್ದೀರಿ. ದರ್ಶನ್ ಸರಿ ಇಲ್ಲ ಸರಿ ಇಲ್ಲ ಬಿಟ್ಬಿಡ್ಬೇಕು, ಕೋರ್ಟ್ ತೀರ್ಮಾನ ಮಾಡುತ್ತೆ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಅವಕಾಶಗಳು ಸಿಕ್ತು, ಅವಕಾಶಗಳನ್ನ ಬಳಸ್ಕೊಂಡ್ರು, ಫೋಟೋ ಔಟ್ ಆಯ್ತು, ಫೋಟೋ ಹೊರಗಡೆ ಆದ್ಮೇಲೆ ಬಳ್ಳಾರಿಗೆ ಕಳ್ಸಿದ್ರು, ಬಳ್ಳಾರಿನಲ್ಲಿ ಒಬ್ಬ ಕೈದಿಯಾಗಿ ಒಳಗಡೆ ಹೋಗ್ತಾರೆ, ಆರೋಪಿಯಾಗಿ ಹೋಗ್ತಾರೆ, ಅವ್ರಿಗೆ ಈ ನಂಬರ್ ಕೊಟ್ರು ಆ ನಂಬರ್ ಕೊಟ್ರು ಅಭಿಮಾನಿಗಳು ಏನ್ ಮಾಡ್ತಾರೆ? ಇದನ್ನ ನೀವು ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ ಹೊರತು ಅಲ್ಲಿ SP ಅವರಿಗೆ ನೀವು ಕೇಳ್ತಾ ಇದ್ದೀರಾ ಹೊರತು ಆ SP ಅವ್ರು ಹೇಳ್ತಾ ಇದ್ದಾರೆ, ನಾವು ಕೋಳ ತೊಡಸಿಲ್ಲ, ಕಡ್ಗ ಹಾಕಿಲ್ಲ, ಕೂಲಿಂಗ್ ಗ್ಲಾಸ್ ಅಲ್ಲ ಅದು, ಪವರ್ ಗ್ಲಾಸ್ ಅಂತೆಲ್ಲ ಹೇಳ್ತಾನೆ ಇದ್ದಾರೆ. ಪದೇ ಪದೇ ಒತ್ತಿ 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 ಏನೋ ಮಹತ್ ಕಾರ್ಯ ಮಾಡಿರೋ ತರ ಅದನ್ನೇ ತೋರಿಸ್ತಾ ಇದ್ದೀರಲ್ಲ ನೀವು. ಬಹುಶಃ ನಿನ್ನೆ 2:30 ನಂತರ ಹೈಕೋರ್ಟ್ನಲ್ಲಿ ಏನಾದರೂ ಸಿದ್ದರಾಮಯ್ಯನವರ ತೀರ್ಪು ಏನಾದರೂ ಹೊರಗಡೆ ಬಂದಿದ್ದಿದ್ರೆ ದರ್ಶನ್ ಬಿಟ್ಬಿಡ್ತಾ ಇದ್ರು ಇವರು. ಇವರು ದರ್ಶನ್ ಬಿಟ್ಬಿಡ್ತಾ ಇದ್ರು, ಅವಾಗ ಸಿದ್ದರಾಮಯ್ಯನವ್ರನ್ನ ಇಟ್ಕೊಳ್ತಿದ್ರು, ಮೂಡ ಹಗರಣವನ್ನ ಇಟ್ಕೊಳ್ತಿದ್ರು. ಈಗ ಅವ್ರಿಗೆ TRP ಬೇಕು, ಕಮರ್ಷಿಯಲ್ ಬೇಕು, ಜನರು ನಮ್ಮ ಚಾನೆಲ್ ನೋಡಬೇಕು, ದರ್ಶನ್ ಅಭಿಮಾನಿಗಳು ಸಿಟ್ಟಿನಿಂದನಾದರೂ ನೋಡಬೇಕು, ನನಗೆ ಕಮರ್ಷಿಯಲ್ ಬೇಕು. ಇದರಿಂದ ಓಡಿರುವಂತಹ ಮಾಧ್ಯಮಗಳು ಸಾಧಿಸುತ್ತಿರುವುದಾದ್ರೆ ಏನು? ಇಲ್ಲಿ ಎಷ್ಟೋ ಪ್ರಕರಣಗಳು, ಎಷ್ಟೋ ಅನ್ಯಾಯಗಳಾಗ್ತಾ ಇದ್ದಾವೆ, ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರಗಳಾಗ್ತಾ ಇದ್ದಾವೆ, ದ್ರೋಹ ಮೋಸ ಕೊಲೆಗಳಾಗ್ತಾ ಇದ್ದಾವೆ. ಇಲ್ಲಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಲಂಚ ಬಾಕತನ ಮೇಲಕ್ಕೆ ಏರ್ತಾ ಇದೆ. ಸರ್ಕಾರಿ ನೌಕರರ ಸಂಘದವರು 7ನೇ ವೇತನ ಆಯೋಗ ಜಾರಿ ಮಾಡಿ ಅಂತಾರೆ, ಮತ್ತೊಂದು ಮಾಡಿ ಅಂತಾರೆ, ಮತ್ತೊಂದು ಮಾಡಿ ಅಂತಾರೆ. ಅದೇ ಸರ್ಕಾರಿ ನೌಕರರ ಅಧ್ಯಕ್ಷರ ಪದಾಧಿಕಾರಿಗಳನ್ನ ಕೂರಿಸ್ಕೊಂಡು ನಿಮ್ಗೆ ಇಷ್ಟೆಲ್ಲ ಸೌಲಭ್ಯಗಳನ್ನ ನಾವು ಕೊಡ್ತಾ ಇದೀವಪ್ಪ, ಇಷ್ಟೆಲ್ಲ ಸೌಲಭ್ಯಗಳು ಜನರು ಕೊಡ್ತಾ ಇದ್ದಾರೆ, ಆದರೂ ಸಹ ಈ ಏನು ಭ್ರಷ್ಟಾಚಾರಕ್ಕೆ ಕೈ ಒಡ್ಡಿಕೊಂಡು ಇಡೀ ಜೀವನ ಪೂರ್ತಿ ನೀವು ಸಂಬಳದ ಜೊತೆಗೆ ಲಂಚವನ್ನು ತಿಂತಾ ಇದ್ರಲ್ಲ, ಇದು ಸರಿನಾ ಅಂತೇಳಿ ಇದರ ಬಗ್ಗೆ ಸರಣಿಯಾಗಿ ನೀವು ಸುದ್ದಿಗಳನ್ನ ಮಾಡಿದ್ದೀರಿ, ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ, ಇದ್ಯಾವುದೂ ಮಾಡಿಲ್ಲ. ನಿಮಗೆ ಬೇಕಾಗಿರುವುದು ಇಷ್ಟೇ, ಇದು ಜನರಿಗೆ ತಿಳಿಸಬೇಕಾದಂಥದ್ದು. ತಪ್ಪು ಆಗ್ತಾ ಇರುವಂಥದ್ದು ಈ ಸರ್ಕಾರಿ ಇಲಾಖೆಗಳಲ್ಲಿ ಕಂಟ್ರೋಲ್ ಮಾಡಬೇಕಾಗಿರುವಂತಹವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಸ್ಟ್ರಿಕ್ಟ್ ಆಗಿ
ಇನ್ಸ್ಟ್ರಕ್ಷನ್ ಕೊಡಬೇಕು, ಯಾರು ಲಂಚ ಮುಟ್ಟಬಾರದು ಅಂತೇಳಿ. ಯಾವ ರೀತಿ 7ನೇ ಆಯೋಗ ನಮಗ್ ಬೇಕೇ ಬೇಕು, ನಮ್ಗೆ ಇಷ್ಟೇ ಭತ್ಯ ಬೇಕು, ಇದೇ ಬೇಕು ಅಂತ ಕೇಳ್ತಿರಲ್ಲ, ಅದೇ ರೀತಿ ಅದು ಕಂಟ್ರೋಲ್ ಮಾಡ್ಬೇಕಲ್ಲ. ಇದನ್ನ ಎಚ್ಚರಿಸಬೇಕಾಗಿರುವಂತದ್ದು ಯಾರು, ಇದೇ ಮಾಧ್ಯಮಗಳು. ಇದನ್ನೆಲ್ಲ ಬಿಟ್ಬಿಡ್ತಾರೆ ಇವರು. ದರ್ಶನ್ ದರ್ಶನ್ ದರ್ಶನ್, ಅಲ್ಲಿ ಕರಾವಳಿನಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು ಅಂತೇಳಿ ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಅಲ್ಲಿ ಇವತ್ತು ತೀರ್ಪಿದೆ, ಅದರ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ. ಅಲ್ಲಿ ಯಾರಿಗೋ ಹೋಗಿ ತಲೆ ಬಾಗಿಸಿ ಕೈ ಕಟ್ಕೊಂಡು ಅಲ್ಲಿ ಹೋಗಿ ಅವ್ರು ಯಾರನ್ನೋ ತೃಪ್ತಿ ಪಡಿಸೋದಕ್ಕೆ ನಿಮ್ಮತನವನ್ನ ನೀವು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಸ್ಮಿತಾ ರಂಗನಾಥ್ ಅಂತೇಳಿ ಆ ಹೆಣ್ಮಗ್ಳು ಹೇಳ್ತಾರೆ, ನಮಗೆ ದೂರು ಕೊಡಿ, ನಾವು ಆಕ್ಷನ್ ತಗೊಳ್ತೀವಿ ಅಂತೇಳಿ. ನಾವು ಕೊಡ್ತೇವೆ ದೂರು, ನಾಳೆ ಎಲ್ಲ ಚಾನೆಲ್ಗಳಿಗೂ ನಾವು ದೂರು ಕೊಡ್ತೇವೆ, ಸೌಜನ್ಯ ಪರವಾಗಿ ಧ್ವನಿ ಎತ್ತಿ ಅಂತೇಳಿ ಕೊಡ್ತೇವೆ, ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಕೊಡ್ತೇವೆ, ಎಲ್ಲ ಸಚಿವರುಗಳಿಗೂ ಕೊಡ್ತೇವೆ. ಆಕ್ಷನ್ ತಗೊಳ್ಬೇಕಲ್ಲ, ತಗೊಳ್ಳಿ. ಇದರ ಕಡೆ ಗಮನ ಹರಿಸಿ, ದೇಶ ಹಾಳಾಗ್ತಾ ಇದೆ, ರಾಜ್ಯ ಹಾಳಾಗ್ತಾ ಇದೆ, ಭ್ರಷ್ಟಾಚಾರದಿಂದ ರಾಜ್ಯ ಹಾಳಾಗ್ತಾ ಇದೆ, ವ್ಯವಸ್ಥೆ ಹಾಳಾಗ್ತಾ ಇದೆ, ಇದರ ಬಗ್ಗೆ ಗಮನ ಕೊಡಿ. TRP ಬೆನ್ನೇರಿ ಯಾಕೆ ನಿಮ್ಮ ತನವನ್ನ ನೀವು ಕೊಂದ್ಕೊಂಡು ಹೋಗ್ತೀರಿ? 24/7 ದರ್ಶನ್ ಜಪ ಮಾಡ್ಕೊಂಡು, ದರ್ಶನ್ ಇಲ್ಲ ಅಂದ್ರೆ ನಿಮ್ಗೆ TRP ಇಲ್ಲ ಅಂತೇಳಿ ಅವರ ಅಭಿಮಾನಿಗಳು ನಿಮ್ಮನ್ನ ಛೇಡಿಸ್ತಾರಲ್ಲ, ಅದರಂತೆ ನೀವು ನಡ್ಕೊಳ್ತಾ ಇದ್ದೀರಿ. ಸ್ನೇಹಿತರೆ, ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವಂತವರು, ಅದನ್ನ ಜನರಿಗೆ ನಾವು ಯಾವ ಸುದ್ದಿಗಳನ್ನ ತಲುಪಿಸ್ಬೇಕು ಅಂತ ತಿಳ್ಕೊಂಡಿರುವಂತವರು, ನಾವೇ ದಾರಿ ತಪ್ಪಿಟ್ರೆ ನಮ್ಮನ್ನ ಫಾಲೋ ಮಾಡೋರು ಯಾವ ತರ ಇರ್ತಾರೆ? ಟ್ರೋಲ್ಗೆ ಒಳಪಡ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಸ್ನೇಹಿತರೆ, ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ನಡ್ಕೊಳ್ತಾ ಇರುವಂತಹ ರೀತಿ ನೋಡಿದ್ರೆ, 24/7 ಎಲ್ಲಾ ಚಾನೆಲ್ಗಳಲ್ಲೂ ದರ್ಶನ್ 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 ಸರಿ ಇಲ್ಲ, ದರ್ಶನ್ ನಡವಳಿಕೆ ಸರಿ ಇಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇರುವಂಥದ್ದು, ಕೈಯಲ್ಲಿ ಸಿಗರೆಟ್ ಇಟ್ಕೊಳ್ತಾ ಇರೋದು ಸರಿ ಇಲ್ಲ, ದರ್ಶನ್ ಆಟಿಟ್ಯೂಡೇ ಸರಿ ಇಲ್ಲ, ಯಾಕೆ ಆ ವ್ಯಕ್ತಿಯ ಬಗ್ಗೆ ಈ 24/7 ಸುದ್ದಿಯನ್ನು ಪ್ರಸಾರ ಮಾಡ್ತೀರಿ? ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಏನು ಶಿಫ್ಟ್ ಮಾಡಬೇಕಾದ್ರೆ ಇರೋ ಕ್ಯಾಮ್ರಾಗಳನ್ನು ಹಿಡ್ಕೊಂಡು ಹಿಂದೆ ಓಡ್ತಿರಲ್ಲ, ಫಾಲೋ ಅಪ್ ಮಾಡ್ತಿರಲ್ಲ, ಫಾಲೋ ಮಾಡ್ತಿರಲ್ಲ, ಯಾಕೆ? ದರ್ಶನ್ ಕೈಗೆ ಕೋಳ ಹಾಕಿದ್ರ, ದರ್ಶನ್ಗೆ ಕಡ್ಗ ಹಾಕಿದ್ರ, ದರ್ಶನ್ ಕೂಲಿಂಗ್ ಗ್ಲಾಸ್ ಹಾಕಿದ್ರ, ದರ್ಶನ್ ಟೀ ಶರ್ಟ್ ಹಾಕಿದ್ರ, ಯಾಕಿವೆಲ್ಲಾನು? ಪತ್ರಕರ್ತರು ಮಾಧ್ಯಮಗಳು ಅಂದ್ರೆ ತನ್ನದೇ ಆದಂತ ವಿಶೇಷವಾದಂತ ಒಂದು ಗೌರವ ಇದೆ, ಆ ಗೌರವವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಲ್ಲ ನೀವು. ದರ್ಶನ್ ಒಬ್ಬ ಆರೋಪಿ, ಪರಂಪರ ಅಗ್ರಹಾರದಲ್ಲಿ ಬಂಧಿಯಾಗಿದ್ರು, ವ್ಯವಸ್ಥೆ ಯಾವ ರೀತಿ ಇದೆ ಅದರ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ಅಲ್ಲಿ ರೌಡಿಗಳ ಜೊತೆ ಏನು ಕುತ್ಕೊಂಡು ಚರ್ಚೆ ಮಾಡ್ತಾ ಇರುವಂತ ವಿಚಾರವನ್ನ ದರ್ಶನ್ ಹೈಲೈಟ್ ಮಾಡ್ತಾ ಇದ್ದೀರಲ್ಲ, ಅವರನ್ನ ಅಷ್ಟು ಬಿಂದಾಸ್ ಆಗಿ ಕೂರಿಸ್ಕೊಳ್ಳೋದಕ್ಕೆ ಸ್ವತಂತ್ರ ಕೊಟ್ಟವರು ಯಾರು? ಕಾರ್ಯಾಂಗ ವ್ಯವಸ್ಥೆ ಅಲ್ವಾ? ಅಲ್ಲಿ ಯಾರೋ ಒಬ್ಬ ಫೋಟೋ ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾನೆ ಅಂತಂದ್ರೆ ಅದರಿಗೆ ತಪ್ಪು ಯಾರದ್ದು? ಕಾರಾಗೃಹದ ಅಧಿಕಾರಿಗಳ ವರ್ಗದಲ್ವಾ? ಅಲ್ಲಿ ಒಬ್ಬ ಕೈದಿ ಕೈನಲ್ಲಿ ಮೊಬೈಲ್ ಸಿಗುತ್ತೆ, ಮೊಬೈಲ್ ಶೂಟ್ ಮಾಡ್ತಾನೆ, ಫೋಟೋ ಶೂಟ್ ಮಾಡ್ತಾನೆ, ಅದನ್ನ ಅವ್ರ ಮನೆಯವರಿಗೆ ಕಳಿಸ್ಕೊಡ್ತಾನೆ ಹೊರಗಡೆ ಅಂತಂದ್ರೆ ತಪ್ಪು ಯಾರದ್ದು? ಬಂದಿಯಾಗಿ ಜೈಲಲ್ಲಿ ಇರುವವನಿಗೆ ಒಂದು ಚೂರಾದ್ರೂ ಏನಾದ್ರೂ ಬೇರೆ ವ್ಯವಸ್ಥೆ ಸಿಗುತ್ತೆ ಅಂತಂದ್ರೆ ಬಳಸ್ಕೊಳ್ತಾನೆ, ಅದು ಮನುಷ್ಯನ ಸಹಜ ಗುಣ. ದರ್ಶನ್ಗೂ ಸಹ ಈ ಅವಕಾಶಗಳು ಸಿಕ್ಕಿದೆ, ಇದನ್ನ ಬಳಸ್ಕೊಳ್ಬಹುದು ಅಂದಾಗ ಬಳಸ್ಕೊಂಡಿರ್ತಾರೆ. ನೀವೇ ಸ್ಟಿಟ್ ಇಲ್ಲ,